महात्मा गांधी ग्राम स्वराज कार्यक्रम नडेयितु। भारत के स्वातंत्र्य सिक्के सुमारु 75 वर्षगळु कळेदिद्दु भारतद स्वातंत्र्य होराटदल्लि कांग्रेस प्रमुख पात्र वहिसित्तु एंदु हेळलु तुंबा हेम्मेयागुत्तदे एंदु माजी शासकरद शारदा शेट्टि अवरु हेळिद्रु। अवरु होन्नावरद ब्लॉक कांग्रेस समिति माडगेरिय श्री रामनाथ देवस्थानद सभाभवनदल्लि एर्पडिसिद्द कडतोक मत्तु नविलगोण ग्राम पंचायत व्याप्तिय महात्मा गांधी ग्राम स्वराज कार्यक्रमवन्न उद्घाटिसि अवरु मातनाडिदरु। महात्मा गांधी सर्दार वल्लभभाई पटेल बालगंगाधर तिलक जवाहरलाल नेहरू इंत हलवारु स्वतंत्र होराटगारर होराटद फलदिंद नावु इवत्तु उत्तम दिनवन्न नोडुवंतागिदे एंदरु। स्वातंत्र्यद नंतर अधिकारक्के बंदंत कांग्रेस सरकारगळु जनपरवागिद्दवु। भारतद प्रथम प्रधानमंत्री पंडित जवाहरलाल नेहरू अवरु हसिरु क्रांतिय मूलक देशद बड रैतरन्न स्वावलंबियागुवंते माडिद्रु। माजी प्रधानी इंदिरा गांधी गरीबी हटावु मत्तु उळुवने होलदडिय एंब महत्वद क्रांतिकारी निर्णयगळ मूलक बडवरिगे आसरियाद्रु। आदरे इंदिन ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬರಿ ಸುಳ್ಳು ಭರವಸೆಯೊಂದಿಗೆ ದೇಶವನ್ನ ಆಳ್ತಾ ಇದೆ ಎಂದು ವಿಷಾದ ವ್ಯಕ್ತಪಡಿಸಿದ್ರು। ಹೇಳುತ್ತಾನೆ ಇದ್ದಾರೆ ಇವತ್ತು ನೋಡಿ ನಮ್ಮ ದೇಶದ ಅವ್ಯವಸ್ಥೆ ಎಷ್ಟಾಗಿದೆ ಹೇಳಿದ್ರೆ ಪ್ರತಿಯೊಬ್ಬರು ಒಬ್ಬರ ಜೀವನ ನೋಡಿದ್ರೆ ನಮಗೆ ಬಹಳಷ್ಟು ಕಷ್ಟ ಅನಿಸ್ತಾ ಇದೆ। 2 ವರ್ಷ ಆಯ್ತು ಕೊರೋನಾ ಬಂದು ಎಷ್ಟೋ ಜನರಿಗೆ ಹೊಟ್ಟೆಗೂ ತುಟ್ಟಿ ಅಂತ ಹೇಳಬೇಕು ಆದ್ರೆ ಇವತ್ತಿನ ಹೊಟ್ಟೆಗೆ ತುಟ್ಟೇನು ಅಂತ ಕಾಲದಲ್ಲಿ ಕೆಲವರ ಬಾಯಿಗೆ ಬರ್ತಾ ಇದೆ। ಸಿದ್ದರಾಮಯ್ಯನವರ ಅನ್ನಭಾಗ್ಯದಿಂದ ನಾವು ಹೊಟ್ಟೆ ತುಂಬಾ ಊಟ ಮಾಡಿದ್ದೇವೆ ಅಂತ ಯಾಕೆಂದ್ರೆ ಮೊದಲೆಲ್ಲ ವಿಚಾರಗಳು ಹೇಳ್ತಾ ಇರಲಿಲ್ಲ ಮೋದಿ ಅವರು ಆ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು। ಮೋದಿ ಅವರು ಎಲ್ಲಿ ಅಕ್ಕಿ ಕೊಟ್ಟಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ ಯಾಕೆಂದ್ರೆ ಅನ್ನಭಾಗ್ಯ ಯೋಜನೆಯನ್ನ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ರು। ಫಸ್ಟ್ ಜಾರಿಗೆ ತಂದಂತ ಒಂದವರು ನಮ್ಮ ಎಸ್ಎಂ ಕೃಷ್ಣ ಸರ್ ಅವರು ಯಾಕೆಂದ್ರೆ ದೇಶದಲ್ಲಿ ಬಿಸಿ ಊಟ ಅನ್ನುವಂತ ಒಳ್ಳೆ ಕಾರ್ಯಕ್ರಮ ಯಾಕೆಂದ್ರೆ ಸಾಧಾರಣವಾಗಿ ಶ್ರೀಮಂತರು ಮನೆಗೆ ಹೋಗಿ ಊಟ ಮಾಡಿ ಬರ್ತಿದ್ರು ಬಡವರು ಮನೆಗೆ ಹೋಗಿ ಊಟ ಮಾಡಿದ್ರೆ ತಂದೆ ತಾಯಿಗಳು ಎಲ್ಲೋ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಹಸಿವು ನೀರು ಇರಬಾರದು ಅಂತ ಕಾರ್ಯಕ್ರಮ ಆವತ್ತು ಬಿಸಿ ಊಟ ಹಮ್ಮಿಕೊಂಡ್ರು। ನಂತರ ಸಿದ್ದರಾಮಯ್ಯನವರು ಯಾಕೆಂದ್ರೆ ಇಡೀ ದೇಶದಲ್ಲಿ ಯಾರು ಹಸಿವು ನೀರು ಬಳಲಬಾರದು ಅನ್ನುವಂತ ಒಂದು ಹೊಸ ಕಾರ್ಯಕ್ರಮ ಹಾಕಿ ಪುಕ್ಷತೆಯಾಗಿ ಅಕ್ಕಿಯನ್ನು ಕೊಟ್ಟರು। ಆವಾಗ 10 ಕೆಜಿ ಕೊಟ್ಟರು ಅಂದ್ರೆ ಸಾಧಾರಣದವರಿಗೆ ಅಂತ್ಯೋದಯದವರಿಗೆ 25 ಕೆಜಿ ಅಕ್ಕಿ ಕೊಟ್ಟರು ಅದರ ಸಂಗಡ ಎಣ್ಣೆ ಬೇಳೆ ಕಾಳು ಅಂತ ಪ್ರತಿಯೊಂದನ್ನು ಕೊಟ್ಟರು। ಯಾಕೆಂದ್ರೆ ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಅತ್ಯಂತ ಬಡವರಿಗೆ ಹತ್ತಿರ ಇರುವಂತ ಸರ್ಕಾರ ಅಂತ ನಾವೆಲ್ಲ ತಿಳ್ಕೊಳ್ಬೇಕು। ನೋಡಿ ಇಂದಿರಾ ಗಾಂಧಿ ಅವರು ಇದ್ದಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳಾಯ್ತು ಇವತ್ತು ಏನಾಗ್ತಾ ಇದೆ ಬ್ಯಾಂಕ್ಗಳೆಲ್ಲ ಮರ್ಜ್ ಆಗ್ತಾ ಇದೆ। ಬರೋಡಾ ಅನ್ನುವಂತ ಬ್ಯಾಂಕ್ ಒಂದು ಯಾಕೆಂದ್ರೆ ಹೆಸರಿಗಿಲ್ಲ ಬ್ಯಾಂಕ್ ವಿಚಾರ ಬ್ಯಾಂಕ್ ಹೋಯ್ತು ಬ್ಯಾಂಕ್ ಆಫ್ ಬರೋಡಾ ಅಂತ ಬರ್ತಾ ಇದೆ। ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂದ್ರು ಸ್ಟೇಟ್ ಬ್ಯಾಂಕ್ ಮೈಸೂರನ್ನ ಇಂಡಿಯಾಗೆ ಮರ್ಜ್ ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಲ್ಲಲ್ಲಿ ತಮ್ಮ ತಮ್ಮದೇ ಆದಂತ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ। उत्तर कन्नड जिला किसान कांग्रेस अध्यक्षराद शिवानंद हेगडे कडतोक मातनाडि देशदल्लि बेले एरिकेयिंद जनर बाळु कष्टकरवागिदे। कोरोनादिंद देशद बड मध्यम वर्गद गति गंभीरवागिद्दु जीवन निर्वहणे तीर दुस्तरवागिदे एंद्रु। केंद्रद मोदि सरकार कळेद 7 वर्षगळिंद सुळ्ळुगळिंदले देशवन्न आळ्ता इत्तु। वर्षक्के 2 कोटि उद्योग नीडुत्तेवे एंदु युवकरिगे भरवसे नीडिद मोदि ईग एनन्नू माडदे देशदल्लि ई हिंदे युवकरिगिद्द उद्योगवु कळेदुकोळ्ळुवंत गंभीर परिस्थिति ಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಿದೆ ಎಂದರು। ಈ ಬಿಜೆಪಿ ಆಡಳಿತಕ್ಕೆ ಬಂದ ಮೇಲೆ ಯಾವ ರೀತಿ ದೇಶಕ್ಕೆ ತೊಂದರೆ ಆಗಿದೆ ಬೆಲೆಗಳು ಯಾವ ರೀತಿ ಎಲ್ಲಾ ಬೆಲೆಗಳು ಇವತ್ತು ಗಗನಕ್ಕೆ ಹೋಗಿದಾವೆ ಪೆಟ್ರೋಲ್ ಬೆಲೆ ಇರಬಹುದು ಅಥವಾ ಅಡಿಗೆ ಅನಿಲದ ಬೆಲೆ ಇರಬಹುದು ಎಣ್ಣೆ ಇವುಗಳ ಬೆಲೆ ಇರಬಹುದು ಅಡಿಗೆ ಎಣ್ಣೆ ಇವುಗಳದ್ದು ಅಥವಾ ಎಲ್ಲ वस्तु दिन बड़े वस्तु अवती मेले तमेलू कारण केंद्र राज्य बीजेपी सरकार दुराड़ असमर्थ आड़ ಹೊನ್ನಾವರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೀಪ್ ತೆಂಗೇರಿ ಮಾತನಾಡಿ ಎಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ನಿರ್ದೇಶನದಂತೆ ದೇಶದಾದ್ಯಂತ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ದೇಶದ ಸ್ವತಂತ್ರ ಅಮೃತ ಮಹೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ। ದೇಶ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ಜನರಿಗೆ ಉತ್ತಮ ಆಡಳಿತ ನೀಡಲು ವಿಫಲವಾಗಿದ್ದು ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ತಾರಕಕ್ಕೆ ಏರಿದೆ। ಮೋದಿ ಸರ್ಕಾರ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶಾಂತಿದೂತ ಮಹಾತ್ಮ ಗಾಂಧಿಯವರನ್ನ ಗುಂಡಿಟ್ಟಿ ಕೊಂದ ನಾಥೂರಾಮ್ ಗೋಡ್ಸೆ ಅವರನ್ನ ಮತ್ತು ಅವರ ಸಹಚರರಗಳನ್ನ ವೈಭವೀಕರಿಸುತ್ತಿರುವುದು ದೇಶದ ದುರಂತ ಎಂದರು। ದೇಶದ ಇತಿಹಾಸವನ್ನ ಬಿಜೆಪಿ ಸರ್ಕಾರ ತಿರುಚಲು ಮುಂದಾಗಿದೆ ಎಂದು ಆರೋಪಿಸಿದರು।
ಸಾವಿರಾರು ಮುಖಂಡರುಗಳ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಇದೊಂದು ಜಾತ್ಯತೀತ ತಳಹದ ಮೇಲೆ ನಮ್ಮ ಭಾರತ ನಿರ್ಮಾಣ ಆಯಿತು. ಭಾರತಕ್ಕೆ ಎಲ್ಲಾ ಮಹನೀಯರ ಕೊಡುಗೆ, ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಹೋರಾಟ ಮಾಡಿ ಈ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ದೊರಕಿಸಿಕೊಟ್ಟದ್ದು ಎಲ್ಲ ನಾವು ಪುಸ್ತಕದಲ್ಲಿ ನಾವು ನೀವು ಎಲ್ಲ ಓದಿದ್ದೇವೆ, ಎಲ್ಲರೂ ಓದಿದ್ದೇವೆ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಳೆದ 7 ವರ್ಷಗಳ ಹಿಂದೆ ಬಂದಂತ ಮೋದಿ ಸರ್ಕಾರ ಇವತ್ತು ಪಠ್ಯ ಪುಸ್ತಕಗಳಲ್ಲೂ ಕೂಡ ಈ ಒಂದು ಇತಿಹಾಸವನ್ನ ತಿರುಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ಅವರಿಗೆ ಬೇರೆ ದೇಶಕ್ಕೆ ಹೋದಾಗ ನಮ್ಮ ಮೋದಿ ಬಾಯಲ್ಲಿ ಗಾಂಧೀಜಿಯವರ ಪಠಣ ಮಾಡ್ತಾರೆ. ಭಾರತದಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ಮಾತಾಡದೇ ಇಲ್ಲ. ಬೇರೆ ದೇಶಕ್ಕೆ ಹೋದಾಗ ಗಾಂಧೀಜಿಯವರ ಹೋರಾಟ, ಗಾಂಧೀಜಿಯವರ ಶಾಂತಿ ಹೋರಾಟ, ಅವರ ತತ್ವ ಸಿದ್ಧಾಂತವನ್ನ ಎತ್ತಿ ಹಿಡಿತಾರೆ. ಇಂಡಿಯಾದಲ್ಲಿ ಅದರ ತದ್ವಿರುದ್ಧವಾಗಿ ನಡ್ಕೊಳ್ತಾರೆ. ಈ ದೇಶದಲ್ಲಿ ಇವತ್ತು ಕೋಮುರ ಸಾಮರಸ್ಯವನ್ನ ಹಾಳು ಮಾಡುವಂತ ಏನಾದ್ರೂ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಈ ಬಿಜೆಪಿ ಸರ್ಕಾರದಿಂದ ನಡೀತಾ. ಅವರ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷ ಕೆಎಚ್ ಗೌಡ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ರೂಪಾಗೌಡ, ನವಿಲ್ಗೋಂಡ್ ಘಟಕದ ಅಧ್ಯಕ್ಷ ರವಿ ಪಡಗಾರ್, ನವಿಲ್ಗೋಂಡ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಂಡಿ ನಾಯ್ಕ್, ಬಿಸಿಸಿ ಪ್ರಧಾನ ಕಾರ್ಯದರ್ಶಿ ದಾಮೋದರ್ ನಾಯ್ಕ್, ಕಡತೋಕ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಸದಾನಂದ ನಾಯ್ಕ್, ಹೊನ್ನವರದ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಲಂಬೋದರ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ.